ನಮಸ್ತೆ, ನಾನು ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಅಪರೂಪಕ್ಕೆ ಸಿಕ್ಕಿದ್ದಾರೆ. ಇವರು ತುಂಬ ಕಷ್ಟ ಇವ್ರನ್ನ ಹಿಡಿಯೋದು. ಒಂಥರದಲ್ಲಿ ತುಂಬ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಇವರು ಒಂದು ಸ್ಕ್ರೀನ್ ಮೇಲೆ ಬರ್ತಿದ್ದಾರೆ, ಆ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಅವ್ರು ಇದ್ದಾರೆ, ಅವ್ರ ಪ್ರೆಸೆನ್ಸ್ ಇದೆ ಅಂದಾಗ ಅಲ್ಲೊಂದು ವೆಯ್ಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಹೇಳೋದಕ್ಕಿಂತ ಅವ್ರನ್ನ ಮಾತನಾಡ್ಸಿ ತುಂಬ ಮಾತಾಡ್ಸೋಕ್ಕಿದೆ ನನಗೆ. ಮೊದಲು ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ಪ್ರಮೋದ್ ಶೆಟ್ಟಿ ಸರ್ ನನ್ನ ಜೊತೆ ಇದೆ, ಸೊ ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಹೆಂಗಿದ್ದೀರಾ? ಸೂಪರ್ ಆಗಿದ್ದೀನಿ, ಅದ್ಭುತವಾಗಿದ್ದೀನಿ. ಆಫ್ಟರ್ ಕೋವಿಡ್ 2 ಇಯರ್ಸ್ ಏನು ಕೊರಗ್ತಾ ಇದ್ವಿ, ಸಿನಿಮಾ ಮಾಡೋಕ್ಕಾಗಲ್ಲ ಅಥವಾ ಸಿನಿಮಾಗಳು ನೆಕ್ಸ್ಟ್ ಥಿಯೇಟರ್ ಓಪನ್ ಆಗುತ್ತೋ ಇಲ್ವೋ ಅಥವಾ OTTಗೆ ಉಳ್ಕೊಂಬಿಡ್ತೀವೋ, ಸುಮಾರಷ್ಟು ಕನ್ಫ್ಯೂಷನ್ಸ್ ಮಧ್ಯದಲ್ಲೇ ಕೋವಿಡ್ ಮುಗೀತು ಮುಗೀತು ಅನ್ನೋ ಟೈಮಲ್ಲಿ ಹೀರೋ ಸಿನಿಮಾ ಶೂಟ್ ಮಾಡ್ಕೊಂಬಂದ್ವಿ, ಒಂದು ಲಿಮಿಟೆಡ್ ಸೋರ್ಸ್ ಇಟ್ಕೊಂಡು. ಸೊ ಅದಾದಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಗುರು ಯಾರು ಏನು ಬೇಕಾದ್ರೂ ಲಾಕ್ಡೌನ್ ಮಾಡಲಿ, ನಾವಂತೂ ಸಿನಿಮಾ ಮಾಡ್ತಾ ಇರ್ತೀವಿ ಅಂತ. ಆ್ಯಂಡ್ ಹೋಪ್ ಸೊ ಆಫ್ಟರ್ ಕೋವಿಡ್ ತುಂಬ ಸಿನಿಮಾಗಳು ಬರ್ತಿದೆ, ತುಂಬ ಪ್ರಾಜೆಕ್ಟ್ಗಳು ಬರ್ತಿದೆ, ನೋಡೋಣ. ಈ ತಿಂಗಳೆಲ್ಲ ಬಿಸಿ ಇದ್ದೀನಿ, ತಿಂಗಳಂತಲ್ಲ ಈ ವರ್ಷ ಪೂರ್ತಿ ಬಿಸಿ ಇದ್ದೀನಿ. ಈ ಪೊಲೀಸ್ ಪಾತ್ರ ಮಾಡಿ ಮಾಡಿ ಯಾರು ನಿಜವಾಗ್ಲೂ ಪೊಲೀಸ್ ಅನ್ಕೊಂಡು ಹೆದರ್ಕೊಂಡಿರೋದು ಆ ಥರ ಏನಾದರೂ ಇದೆಯಾ? ಸುಮಾರಷ್ಟು ಇದೆ ಇನ್ಸಿಡೆಂಟ್ಗಳು. ನಾನು ನಿಜವಾಗ್ಲೂ ಪೊಲೀಸ್ ಅಂತೇಳಿ ರೀಸೆಂಟಾಗಿ ಹೇಳಬೇಕು ಅಂದರೆ, ನಿನ್ನೆ ಅಲ್ಲ ಮೊನ್ನೆ ಒಂದು ರೋಡಲ್ಲಿ ಒಂದು ರೋಡ್ ಜಾಮ್ ಆಗೋಗಿತ್ತು. ನಾನು ಕಾಯೋಷ್ ಕಾದೆ, ನನ್ನ ಡ್ರೈವರ್ಗೆ ಕೇಳಿದೆ ಏನು 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 ಮೈಸೂರಲ್ಲದು, ಸೊ ಏನು 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 ಒಂದೇ ಹಣ ಗೊತ್ತಿಲ್ಲ ಏನೋ ರೋಡ್ ಜಾಮ್ ಆಗೋಗಿದೆ ಅಂತ. ಏನಿಲ್ಲ, ಅಲ್ಲಿ ಇಬ್ಬರು ಕಿತ್ತಾಡ್ತಾ ಇದ್ರು ಅಷ್ಟೇ. ಸೊ ಸೀದಾ ಇಳಿದು ಅದು, ಏಯ್ ಏನರ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಹೊರಟ್ವಿ ಸರ್, ಹೊರಟ್ವಿ ಸರ್ ಅಂತ. ಆಮೇಲೆ ನನ್ನ ಅಸಿಸ್ಟೆಂಟ್ ಹೇಳ್ತಿದ್ದ, ಇಲ್ಲ ಸರ್ ಅವ್ರು ನೀವು ನಿಜವಾಗ್ಲೂ ಪೊಲೀಸ್ ಆಫೀಸರ್ ಅಂದ್ಕೊಂಡು ಹೊರಟ್ಬಿಟ್ರೆ ಸರ್, ಇಲ್ಲಾಂದರೆ ಜಾಮ್ ಹಂಗೆ ಇರೋದು ಅಂತ. ಸೊ ಈ ಥರ ಸುಮಾರಷ್ಟು ಸಿಚುವೇಶನ್ ಆಗಿದೆ. ಆ್ಯಂಡ್ ನನ್ನ ಮಗಳು ಕೂಡ ಸ್ಕೂಲಲ್ಲೆಲ್ಲ ಹೇಳ್ತಿರ್ತಾಳಂತೆ, ನಮ್ಮಪ್ಪ ಪೊಲೀಸು, ನಿನ್ಗೆ ಹೇಳ್ಬಿಡ್ತೀನಿ ನಿಮ್ಮ ಬಗ್ಗೆ ಅಂತ. ಸೊ ಅವ್ರ ಮ್ಯಾಮ್ ಒಂದ್ಸರಿ ಮೀಟಿಂಗ್ ಕರೆದಾಗ ನನ್ನ ವೈಫ್ ಕೇಳಿದ್ರಂತೆ, ನಿಮ್ಮ ಯಜಮಾನರು ಪೊಲೀಸ್ ಆಫೀಸರ ಅಂತ. ಇಲ್ಲ ಮೇಡಮ್, ಅವ್ರು ಆ್ಯಕ್ಟ್ರು ಅಂತ. ಮತ್ತು ಯಾಕೆ ನಿಮ್ಮ ಮಗಳು ಯಾವಾಗಲೂ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಅಂತ ಇರ್ತಾರೆ? ಅಷ್ಟು ಸಿನಿಮಾಗಳು ಆಗೋಗಿದೆ, ಸೊ ಏನು ಮಾಡೋಕ್ಕಲ್ಲ. ನನಗೆ ಅಭಿಷೇಕ್ ಬರ್ತಾ ಇದ್ದೆ ಅಂತ ಪೊಲೀಸ್ ಪಾತ್ರ ಮಾಡಿದ್ದಕ್ಕೆ ಸಾರ್ಥಕ ಅನಿಸುತ್ತಲ್ಲ ಈ ಥರದ್ದೆಲ್ಲ ಆದಾಗ. ಒಂದು ಕಡೆ ಟೆಲಿವಿಷನಲ್ಲಿ ಮಗಳು ವೈಫ್ ಮಿಂಚ್ತಾ ಇದ್ದಾರೆ, ಇನ್ನೊಂದು ಕಡೆ ಬಿಗ್ ಸ್ಕ್ರೀನಲ್ಲಿ ನೀವು ಮಿಂಚ್ತಾ ಇದ್ದೀರಾ. ಸೊ ಫುಲ್ ಫ್ಯಾಮಿಲಿ ಬಿಝಿನಾ ಅಂತ? ಗಾಡ್ಸ್ ಗ್ರೇಸ್, ದೇವರ ಆಶೀರ್ವಾದ. ಯಾಕೆಂದರೆ ನನ್ನ ವೈಫ್ ನನಗಿಂತ ಮುಂಚೆನೇ ಆರ್ಟಿಸ್ಟು. ಅವಳು PUC ಲಿ ಇದ್ದಾಗಲೇ ಅವಳು ಸೀರಿಯಲ್ಸ್ ಎಲ್ಲ ಮಾಡ್ತಿದ್ಲು, ನಾನು ಅವಳು ಥಿಯೇಟ್ರಲ್ಲಿ ಒಟ್ಟಿಗೆ ಇದ್ವಿ. ಹಾಗಾಗಿ ಅಲ್ಲಿಂದ ಲವ್ ಲವ್ ಆದಮೇಲೆ ಮದುವೆ. ಸೊ ನಾನು ರಂಗಭೂಮಿಲೇ ಉಳ್ಕೋಬೇಕು ಅಂತಿದ್ದವನು, ಸಿನಿಮಾಗೆ ಸೀರಿಯಲ್ಗೆ ಎಲ್ಲ ಬರಬೇಕು ಅಂತ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ಆ ಟೈಮಲ್ಲೂ ಕೂಡ ಫೋರ್ಸ್ ಮಾಡಿ ನನ್ನನ್ನು ಇಲ್ಲ ನೀನು ಆ್ಯಕ್ಟ್ ಮಾಡು ಅಂತ ಹೇಳಿ ಸೀರಿಯಲ್ಸ್ಗೆ ಆ ಟೈಮಲ್ಲಿ ಕಳಿಸಿದ್ದು. ಅದಾದಮೇಲೆ ನಾನು ಸೀರಿಯಲಿಂದ ಆಚೆ ಬಂದು ಮತ್ತೆ ತಿರ್ಗಿ ರಂಗಭೂಮಿನೇ ಮಾಡಬೇಕು ಅಂದಾಗ ನನ್ನ ರಕ್ಷಿತ್ ಮತ್ತು ರಿಷಬ್, ಬೇಸಿಕಲಿ ರಿಷಬ್ ನನ್ನನ್ನು ಸಿನಿಮಾ ಫೀಲ್ಡಿಗೆ ಎಳ್ಕೊಂಬಂದಿದ್ದು. ಸೊ ಹಾಗಾಗಿ ಇವತ್ತು ಏನಾಗಿದೆ ಅಂದರೆ, ಮಗಳು ನನಗೂ ಗೊತ್ತಿರಲಿಲ್ಲ ಅವಳು ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ ಅಂತ. ಆ್ಯಂಡ್ ಸುಮಾರು ಜನ ಅಚ್ಯುತಣ್ಣ, ಕಿಶೋರ್ ಸರ್ ಎಲ್ಲ ನಾನು ಶೂಟಲ್ಲಿದ್ದಾಗ ಹೇಳ್ತಾ ಇದ್ರು, ಏ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಕಣ ಅಂತ. ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಬ್ಲಡ್ಡಲ್ಲಿ ಶುಗರು BP ಎರಡೇ ಸರ್ ಬರೋದು, ಆ್ಯಕ್ಟಿಂಗೆಲ್ಲ ಬ್ಲಡ್ಡಲ್ಲಿ ಬರೋಲ್ಲ. ಯಾಕೆಂದರೆ ಅದು ತುಂಬ ಅಂದರೆ ಅವ್ರಿಗೆ ಒಂದು ಪ್ಯಾಷನ್ ಇರಬೇಕು ಒಳಗೆ. ಸೊ ಅವಳು ಆ ಆಸೆ ಪಟ್ಟು ಒಂದು TV ಶೋಗೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ರಿಸ್ಟ್ರಿಕ್ಟ್ ಮಾಡಿದೆ ಬೇಸಿಕಲಿ ಸ್ಟಾರ್ಟಿಂಗಲ್ಲಿ. ಬಟ್ ಆಮೇಲೆ ಅವಳು ಇಂಟ್ರೆಸ್ಟ್ ನೋಡಿ ಬಿಟ್ಬಿಟ್ಟೆ ನಾನು, ಆಯ್ತು ಹೋಗಂಗಿದ್ರೆ ಹೋಗು ಅಂತ. ಸೊ ಅವಳಲ್ಲಿ ಹೆಸರು ಮಾಡಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ಸೊ ಅಂದ್ಕೊಂಡೆ ಇನ್ನು ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ, ನಿನ್ನ ಪಾಡಿಗೆ ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ. ಸೂಪರ್. ಇನ್ನು ಪ್ರತಿ ಸಲ ಪೊಲೀಸ್ ಪಾತ್ರ ಮಾಡುವಾಗಲೂ ಒಂದಕ್ಕಿಂತ ಒಂದು ಬೇರೆ ಏನಿದೆ ಆ ಪಾತ್ರದಲ್ಲಿ ಅಂತ ಯೂಶ್ವಲಿ ನೀವು ನೋಡೇ ನೋಡ್ತೀರ. ಸೊ ಈ ಸಿನಿಮಾ ಅಂತ ಬಂದಾಗ ನಿಮಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದಂಥ ವಿಷಯ? ಧೀರನ್ ಸಿನಿಮಾದ ಹೇಳಬೇಕು ಅಂದರೆ ಧೀರನ್ ಅಂತ ನಿಮಗೆ ಸಿನಿಮಾದಲ್ಲೇ ಇದೆ. ಧೀರ ಅನ್ನೋದು ಕನ್ನಡ ಪದ, ರನ್ ಅನ್ನೋದು ಇಂಗ್ಲೀಷ್ ಪದ. ಧೀರ ಅನ್ನೋದಕ್ಕೆ ಅವನ ಸಿನಿಮಾದ ಹೀರೋ ಪಾತ್ರನ ಹೇಳುತ್ತೆ, ರನ್ ಅನ್ನೋದು ಇಡೀ ಸಿನಿಮಾದ ಒಂದು ಜರ್ನಿನ ಹೇಳುತ್ತೆ. ಸೊ ಆ ಜರ್ನಿಲಿ ಇರುವಂಥವ್ನು ನಾನು. ಕಂಪ್ಲೀಟ್ ಅವ್ರದ್ದೊಂದು 4 ಜನ ಹುಡುಗರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ, ಅವ್ರ ಕತೆಗಳು, ಅವ್ರ ಫ್ಲ್ಯಾಶ್ಬ್ಯಾಕ್ಗಳು ಕೇಳ್ತಾ, ಅವ್ರು ಮಾಡಿರೋ ತಪ್ಪು ಸರಿಗಳನ್ನ ಅಲ್ಲೇ ಆ ಜರ್ನಿಲೇ ಅರ್ಥ ಮಾಡಿಸ್ತಾ, ಕೊನೆಗೆ ಅವ್ರಿಗೆಲ್ಲರಿಗೂ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೊರಡುವಂಥ ಒಂದು ಪಾಸಿಟಿವ್ ಪೊಲೀಸ್ ಕ್ಯಾರೆಕ್ಟರ್ ಇದು. ಸೊ ಆ ಜರ್ನಿ ನನಗೆ ಅವ್ರ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯೂಶ್ವಲಿ ಎಲ್ಲ ಸಿನಿಮಾಗಳು ಸ್ಟೇಷನಲ್ಲೇ ಶುರುವಾಗಿ ಸ್ಟೇಷನಲ್ಲೇ ಎಂಡ್ ಆಗೋಗುತ್ತೆ. ಸೊ ಇದು ಹಾಗಿರಲಿಲ್ಲ, ಸ್ಟೇಷನಲ್ಲಿ ಏನು ಹೇಳೋವಂಥದ್ದು ಏನೂ ಇರಲೇ ಇಲ್ಲ. ಕಂಪ್ಲೀಟ್ ಸಿನಿಮಾ ಇದ್ದಿದ್ದೆ ಒಂದು ಜರ್ನಿಲಿ. ಸೊ ಆ ಜರ್ನಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವ್ರು ಬಂದು ಕತೆ ಹೇಳಿದಾಗ. ಆ್ಯಂಡ್ ಯೂಶ್ವಲಿ ಹೊಸಬ್ರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಹಳೆ ಡೈರೆಕ್ಟರ್ಸು ಅಂದರೆ ಅವ್ರದ್ದೇ ಆದಂಥ ಒಂದು ಫಾರ್ಮುಲಾ ಇರುತ್ತೆ. ಸೊ ಆ ಫಾರ್ಮುಲಾ ಒಳಗಡೆ ನಾನು ಸೂಟ್ ಆಗ್ತೀನೋ, ನಾನು ಫಿಟ್ ಆಗ್ತೀನೋ, ಅಥವಾ ನನ್ನ ಪರ್ಫಾರ್ಮೆನ್ಸ್ಗಳು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಈ ಥರ ಸುಮಾರಷ್ಟು ಕ್ವೆಶನ್ಸ್ ಇರುತ್ತೆ. ಬಟ್ ಹೊಸಬ್ರ ಬಂದಾಗ ಏನಾಗುತ್ತೆ, ನನ್ನ ರಂಗಭೂಮಿಲಿ 22 ವರ್ಷಗಳು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬಂದಿದ್ದೀನಿ, ಅದನ್ನು ಏನಾದರೂ ಹೊಸತನನ ಟ್ರೈ ಮಾಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಅದು ಹೊಸದನ್ಸುತ್ತೆ, ಅವರು ಒಪ್ಕೋತಾರೆ. ಆ್ಯಂಡ್ ನಮಗೂ ಹೊಸಬರಿಂದ ಕಲಿಯೋದಕ್ಕೆ ತುಂಬ ಸಿಗುತ್ತೆ.
ಯಾವತ್ತೂ ಕಲಿಕೆಗೆ ದಿ ಎಂಡ್ ಅನ್ನೋದಿಲ್ವೇ ಇಲ್ಲ, ಕಲಿಕೆ ನಿರಂತರ ಅಂತ ಏನು ಹೇಳ್ತಾರಲ್ಲ, ಹಾಗೆ ಹೊಸ ತಂಡಗಳ ಜೊತೆ ನಮಗೂ ಕಲಿಯೋದಕ್ಕೊಂದಿಷ್ಟು ಸಿಗುತ್ತೆ, ಅವ್ರಿಗೂ ನಮ್ಮಿಂದ ಕಲಿಯೋದಕ್ಕೊಂದಿಷ್ಟು ಸಿಗುತ್ತೆ. ಸೊ ಹಾಗಾಗಿ ತುಂಬ ಹೊಸ ಸಿನಿಮಾಗಳನ್ನ ಒಪ್ಕೋತಾ ಹೋಗ್ತೀನಿ ನಾನು. ಇನ್ನು ಕನ್ನಡ ಆಡಿಯನ್ಸ್ ಮುಂದೆ ಧೀರನ್ ಬರ್ತಾ ಇದೆ, ಸೊ ನಿಮ್ಮ ಸ್ಟೈಲಲ್ಲಿ ಕನ್ನಡ ಆಡಿಯನ್ಸ್ಗೆ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅಂತ ಹೇಳೋದಾದರೆ 27ನೇ ತಾರೀಕು ಧೀರನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಂದು ಸಿನಿಮಾನು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಅಂತ ಹೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲದೆ ಇದ್ದರೂ ಸ್ವಲ್ಪ ಒಂದು 10 ಹೆಜ್ಜೆ ದೂರ ನಡ್ಕೊಂಡೋಗಿ ಹೋಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಕ್ಯಾನ್ವಸು, ತುಂಬ ದೊಡ್ಡ ಬ್ಯಾನರ್ ಅಲ್ಲ, ತುಂಬ ಒಂದು ಸಣ್ಣ ತಂಡ ಇಟ್ಕೊಂಡು ಅವ್ರದ್ದೇ ಆದ ಪ್ರಯತ್ನಗಳನ್ನ ಮಾಡಿಕೊಂಡು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಮಲ್ಟಿಪ್ಲೆಕ್ಸ್ ಎಲ್ಲ ಕಡೆಯೂ ಇರುತ್ತೆ, ಸಿಂಗಲ್ ಸ್ಕ್ರೀನ್ಸ್ಗಳು ನಿಮ್ಮಿಂದ ಸ್ವಲ್ಪ ದೂರ ಇರ್ಬೋದೇನೋ, ದಯವಿಟ್ಟು ಹೋಗಿ ನೋಡಿ. ಸಿನಿಮಾನ ಬೇರೆಯವ್ರ ರಿವ್ಯೂ ಮೇಲೆ ಜಡ್ಜ್ ಮಾಡಬೇಡಿ, ನಿಮ್ಮ ರಿವ್ಯೂ ಮೇಲೆ ನೀವು ಸಿನಿಮಾನ ಜಡ್ಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.